ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತು ನೂತನ ಸರ್ಕಾರ ತನ್ನ ಮೊದಲ ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡಿಕೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ವಿಧಾನಸೌಧದಲ್ಲಿ 2023-24ನೇ ಸಾಲಿನ ಹಣಕಾಸು ವರ್ಷದ ಬಜೆಟ್ ಮಂಡಿಸಲಿದ್ದಾರೆ ಇನ್ನು ಬಜೆಟ್ನಲ್ಲಿ ಸಿಎಂ ಜನಪರ ಕಾರ್ಯಕ್ರಮಕ್ಕೆ ಒತ್ತು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಯವ್ಯಯ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಖ್ಯಾತಿಗೆ ಸಿಎಂ ಸಿದ್ದರಾಮಯ್ಯ ಪಾತ್ರವಾಗಲಿದ್ದಾರೆ ಈಗಾಗಲೇ 13 ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯ ರಾಮಕೃಷ್ಣ ಹೆಗಡೆ ಅವರ ದಾಖಲೆಯನ್ನ ಸರಿದೂಗಿಸಿಕೊಂಡಿದ್ದಾರೆ ಇಂದು 14ನೇ ಬಜೆಟ್ನ ಮಂಡಿಸಲಿದ್ದು ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವ ಕೀರ್ತಿಗೆ ಪಾತ್ರರಾಗಲಿದ್ದಾರೆ यह बारी सीएम सिद्दरामय्या सरकार बजेट गात्र रूपाय 3.39 लक्ष कोटि रूपाय अंदाजिसलागिदे कळेद बारी माजी सीएम बसवराज बोम्मायी मंडिसिद बजेट गात्र 3.09 लक्ष कोटि रूपाय इत्तु ग्यारंटी योजनेगळिगे अंदाजु 59000 कोटि रूपाय बेकागबहुदु एंदु सिद्दरामय्या हेळिदु अदक्के हण होंदिसलु शेकडा 8रष्टु बजेट गात्र हेच्चिसबहुदु एंदु अंदाजिसलागिदे अंद्रे ओट्टु बजेट गात्र 3.39 लक्ष कोटि रूपाय अंत अंदाजिसलागिदे सिद्दरामय्या बजेट मेले बेंगलूरिगरु भारी निरीक्षेयन्न इट्टुकोंडिद्दारे बेंगलूरु अभिवृद्धिगे हेच्चिन कोडुगे नीडुव साध्यते इद्दु ब्रांड बेंगलूरु योजनेगळिगे हेच्चिन अनुदान सिगो चान्स इदे बेंगलूरु संचार दट्टणिगे ईसलिद बजेट्नल्लि सिगुवुदे आद्यते कुडियुव नीरु पूरैके चरंडी व्यवस्थे सुधारणेगे सूक्त क्रम इंदिरा क्यांटीन पुनश्चेतनक्के हेच्चिन अनुदान ಮಳೆಗಾಲದಲ್ಲಿ ಕೆರೆಯಂತಾಗುವ ರಾಜಧಾನಿಯ ರಸ್ತೆಗಳ ಸ್ಥಿತಿ ಸುಧಾರಣೆ ಮತ್ತು ಕೆರೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಸಿಗೋ ಸಾಧ್ಯತೆ ಇದೆ ಇನ್ನು ಶಿಕ್ಷಣ ಆರೋಗ್ಯ ನೀರಾವರಿ ಕೃಷಿ ನೀರಾವರಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಈ ಬಾರಿ ಬಜೆಟ್ ಮೇಲೆ ಭಾರಿ ನಿರೀಕ್ಷೆ ಇದೆ ಮೂಲಸೌಕರ್ಯ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಈ ಬಾರಿಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ ಇನ್ನು ತೆಂಗು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಅನುದಾನ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಧನ ಹೆಚ್ಚಿಸೋ ಸಾಧ್ಯತೆ ಇದೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ಗೌರವ ಧನ ಏರಿಕೆ ಆಗೋ ನಿರೀಕ್ಷೆ ಕೂಡ ಇದೆ बजेट नल्ली ई बारी करावली भागद जनरिगे सीएं सिद्दरामय्य भर्जरी कोडुगे नीडो निरीक्षे इदे करावली प्राधिकार मेलदर्जेगे मीनुगाररिगे 10 लक्ष रूपायि विमे मीनुगार महिळेयरिगे बड्डी रहित साल हडगु खरीदिगे 25 लक्ष रूपायि साल अडके बेळे समस्ये परिहारक्के 50 कोटि रूपायि मीसलिडो साध्यतेगळिवे इदर जोतेगे उडुपिय ब्रह्मावर सक्करे कारखाने पुनश्चेतनक्के आद्यते नीडि एंब बेडिके केळिबंदिदे ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರಪೂರ ಕೊಡುಗೆ ನೀಡೋ ಸಾಧ್ಯತೆಗಳಿವೆ ತವರಿ ಅಭಿವೃದ್ಧಿ ಮಂಡಳಿಗೆ 100 ಕೋಟಿ ರೂಪಾಯಿ ಅನುದಾನ ಸಿಗೋ ನಿರೀಕ್ಷೆ ಕೂಡ ಇದೆ ಪ್ರತ್ಯೇಕ ಕೈಗಾರಿಕಾ ನೀತಿ ಜೊತೆಗೆ ಮೆಗಾ ಟೆಕ್ಸ್‌ಟೈಲ್ ಪಾರ್ಕ್ಗೆ ಅನುದಾನ ಸೌಲಭ್ಯ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಪ್ರತ್ಯೇಕ ಅನುದಾನ ಬಿಡುಗಡೆ ಮಾಡೋ ಸಾಧ್ಯತೆಗಳಿವೆ ಇನ್ನು ಸಿದ್ದರಾಮಯ್ಯ ತವರು ಜಿಲ್ಲೆಗೆ ಬಂಪರ್ ಕೊಡುಗೆ ಸಿಗೋ ಸಾಧ್ಯತೆ ಇದೆ ಅಲ್ಲದೆ ಮೈಸೂರು ಭಾಗದ ಜನರಲ್ಲೂ ಬಜೆಟ್ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮೈಸೂರು ಅಭಿವೃದ್ಧಿಗೆ ಪ್ರತ್ಯೇಕ ಪ್ರಾಧಿಕಾರ ರಚನೆ ಸಾಧ್ಯತೆ ಇದ್ದು ಇದರ ಜೊತೆಗೆ ಪಾರಂಪರಿಕ ಕಟ್ಟಡಗಳ ಪುನಶ್ಚೇತನಕ್ಕೆ ಅನುದಾನ ನಗರದ ನಾಲ್ಕು ದಿಕ್ಕಿನಲ್ಲೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಸೇರಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ರಚನೆಯಾಗೋ ಸಾಧ್ಯತೆ ಇದೆ ಅಲ್ಲದೆ ಕೆರೆ ತುಂಬಿಸುವ ಯೋಜನೆಗಳಿಗೆ ಅನುದಾನ ಸಾಧ್ಯತೆ ಕೂಡ ಇದೆ ಸಿಎಂ ಸಿದ್ದರಾಮಯ್ಯರ ಬಜೆಟ್ ನಲ್ಲಿ ಉತ್ತರ ಕರ್ನಾಟಕದ ಜನರಿಗೆ ಬರಪೂರ ಕೊಡುಗೆ ನೀಡೋ ಸಾಧ್ಯತೆಗಳಿವೆ ನನಗುದಿಗೆ ಬಿದ್ದ ಮಹತಾಯಿ ಯೋಜನೆಗೆ ಅನುದಾನ ಸಿಗೋ ಚಾನ್ಸ್ ಇದೆ ಅಲ್ಲದೆ ಕೃಷಿ ವಿಚಾರದಲ್ಲಿ ಇಸ್ರೇಲ್ ಮಾದರಿ ಯೋಜನೆಗೆ ಮತ್ತಷ್ಟು ಆದ್ಯತೆ ನೀಡೋ ಸಾಧ್ಯತೆಗಳಿವೆ ಟೈರ್ 2 ಟೈರ್ 3 ನಗರಗಳಾದ ಹುಬ್ಬಳ್ಳಿ ಮತ್ತು ಬೆಳಗಾವಿ ಸುತ್ತ ಬೃಹತ್ ಕೈಗಾರಿಕೆಗಳ ನಿರ್ಮಾಣ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಕ್ಷೇತ್ರ ಮತ್ತು ನೀರಾವರಿ ಯೋಜನೆಗೂ ಹೆಚ್ಚಿನ ಅನುದಾನ ನೀಡೋ ಸಾಧ್ಯತೆಗಳಿವೆ ಇನ್ನು ಕೈಗಾರಿಕಾ ಅಭಿವೃದ್ಧಿ ಸಲುವಾಗಿ ಇಂಡಸ್ಟ್ರಿಯಲ್ ಕಾರಿಡಾರ್ ನಿರ್ಮಾಣವು ಹಲವು ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ ಇನ್ನು 5 ಗ್ಯಾರಂಟಿಗಳಿಂದ ಅನುಷ್ಠಾನಕ್ಕೆ ತಂದಿರುವ ಸಿಎಂ ಸಿದ್ದರಾಮಯ್ಯ ಈ ಯೋಜನೆಗಳಿಗೆ ಹಣ ಹೊಂದಿಸಲು ಭಾರಿ ಕಸರತ್ತನ್ನು ನಡೆಸುತ್ತಿದ್ದಾರೆ
सरकार के आदाय तंदुक इलाखे बीलदे अबकारी वाणिज्य तेरे सेर हल्व इलाखे तेरे संग्रह गुरी बजेट सिद्दरामय्य लक्ष कोटि रूपाये तेरे संग्रह इतनी अबकारी तेरे इतना कोटि संग्रह ಹೀಗಾಗಿ ವಾಣಿಜ್ಯ ತೆರಿಗೆ ಹಾಗೂ ಅಬಕಾರಿ ಇಲಾಖೆ ತೆರಿಗೆ ಸಂಗ್ರಹಕ್ಕೆ ಆದ್ಯತೆ ನೀಡಬಹುದಾಗಿದೆ। ಕುಂದಗೋಳದ ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡರ್ ಕಾಂಗ್ರೆಸ್ ಸೇರಲು ತೀರ್ಮಾನಿಸಿದ್ದಾರೆ। ಅದರಗುಂಜಿ ಗ್ರಾಮದ ಸ್ವಗ್ರಹದಲ್ಲಿ ಬೆಂಬಲಿಗರ ಸಭೆ ನಡೆಸಿದ ಅವರು ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗೋದಾಗಿ ಪ್ರಕಟಿಸಿದ್ದಾರೆ। ಮೂರು ಬಾರಿ ಶಾಸಕರಾಗಿದ್ದ ಎಸ್ಐ ಚಿಕ್ಕನಗೌಡರ್ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಸಿಗದೆ ಪಕ್ಷೇತರಾಗಿ ಸ್ಪರ್ಧಿಸಿದ್ರು। ಇನ್ನು ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ ಚಿಕ್ಕನಗೌಡರ್ ನಾನು ಸ್ವಾಭಿಮಾನದಿಂದ ಪಕ್ಷೇತರವಾಗಿ ಚುನಾವಣೆ ಸ್ಪರ್ಧಿಸದೆ ಹಣದ ಮುಂದೆ ಸ್ವಾಭಿಮಾನ ಸೋತಿದೆ ಮುಂದೆ ಕಾದು ನೋಡಿ ಎಂದಿದ್ದಾರೆ। अक्की कुड़ा केंद्र सरकार विरुद्ध हुबळियल्लि यूथ कांग्रेस प्रतिभटने केंद्र सचिव प्रहलाद जोशी कचेरी मुंदे प्रतिभटने कई कार्यकर्तरु केंद्र सरकार विरुद्ध घोषणेगळिंद कुग्गि आक्रोशवन्नु व्यक्तपडिसिद्दारे। अक्की नीडदे केंद्र सरकार मलतायि धोरणे अनुसरिसुत्ता इदे एंदु आरोपवन्नु माडिद्दारे। तीव्र कुतूहल केरळिसिद्द विजयनगर जिले नगरसभे अध्यक्ष उपाध्यक्ष चुनाव के अंतिम तेरे बंदिद्दु मत्ते बीजेपी तक्किगे जारिदे। बीजेपियिंद 30ने वार्ड न लता अध्यक्ष स्थान के 5ने वार्ड न रूपेश उपाध्यक्ष स्थान के स्पर्धे माडिद्रु 22 मत पडेदु लता होसपेटे नगरसभे नूतन अध्यक्षरागि आय्के आदरे उपाध्यक्ष स्थान के स्पर्धे माडिद एकैक अभ्यर्थी रूपेश नायक उपाध्यक्षरागि आय्के आगिद्दारे। अत कांग्रेस अध्यक्ष स्थान के स्पर्धे माडिद कनकम्म केवल 7 मत पडेयोदर मूलक सोलन अनुभविसिद्दारे। इदे तिंगळु 9ರಿಂದ G20 ಶೃಂಗ ಸಭೆ ನಡೆಯತಾ ಇರೋದ್ರಿಂದ ವಿಶ್ವವಿಖ್ಯಾತ ಹಂಪಿಯಲ್ಲಿ ಸ್ವಚ್ಛತೆ ಕಾರ್ಯ ಭರದಿಂದ ಸಾಗ್ತಾ ಇದೆ। ಅದೇ ರೀತಿ ಹಂಪಿಯ ಆನಿಸಾಲು ಸ್ಥಳಕ್ಕೆ ತಲುಪುವ ದಾರಿಯಲ್ಲಿ ಸಿಗುವ ಪಟ್ಟಣದಿಲ್ಲಮ್ಮನ ದೇಗುಲ ಆವರಣ ಮುಂಭಾಗ ಪುಷ್ಕರಣಿಯನ್ನ ಸ್ವಚ್ಛಗೊಳಿಸಲಾಯಿತು। ವಿಜಯನಗರ ಶ್ರೀಕೃಷ್ಣದೇವರಾಯರ ಪ್ರವಾಸಿಗರ ಸೇವಾ ಸಂಘದ ಈ ಕಾರ್ಯ ನಡೆಯುತ್ತದೆ। ನಮ್ಮ ಹಂಪಿ ನಮ್ಮ ಜವಾಬ್ದಾರಿ ಮೂಲಕ ಸಾರ್ವಜನಿಕರು ಮತ್ತು ಪ್ರವಾಸಿಗರಿಗೆ ಅರಿವು ಮೂಡಿಸಲಾಗಿದೆ। ಇನ್ನು ಪುಷ್ಕರಣಿ ಸ್ವಚ್ಛತಾ ಕಾರ್ಯದಲ್ಲಿ ಸಂಘದ ಅಧ್ಯಕ್ಷರು ಯಕ್ಷ ಹಂಪಿ ಮತ್ತು ಗೌರವಾಧ್ಯಕ್ಷರು ಮುಕ್ತಿಯರ್ ಪಾಶಾ ಸರ್ವ ಸದಸ್ಯರು ಭಾಗವಹಿಸಿದರು। ಮನೆಯ ಮುಂದೆ ನೆಲೆಸಿದ ದ್ವಿಚಕ್ರ ವಾಹನವನ್ನ ಇಬ್ಬರು ಖದೀಮರು ಕದ್ದು ಎಸ್ಕೇಪ್ ಆಗಿರುವ ಘಟನೆ ಬೆಂಗಳೂರು ಹೊರವಲಿಯ ಆನೇಕಲ್ ಪಟ್ಟಣದ ಬಸವಣ್ಣ ಬೈದಿಯಲ್ಲಿ ನಡೆದಿದೆ। ಜಗದೀಶ್ ಎಂಬುವವರಿಗೆ ಸೇರಿದ ದ್ವಿಚಕ್ರ ವಾಹನ ಕದ್ದು ಪರಾರಿಯಾಗಿದ್ದಾರೆ। ಬೆಳಗಿನ ಜಾವ 3 ಗಂಟೆಯ ಸುಮಾರಿಗೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಖದೀಮರು ಅವರು ಮನೆಯ ಮುಂದೆ ನೆಲೆಸಿದ ಆರ್ಎಕ್ಸ್ 100 ಬೈಕ್ನ ಹೊಂಚು ಹಾಕಿ ಕದ್ದು ಪರಾರಿಯಾಗಿದ್ದಾರೆ। ಬೆಳಗ್ಗೆ ಎದ್ದು ನೋಡಿದಾಗ ಬೈಕ್ ಕಳ್ಳತನ ಆಗಿರೋದಾಗಿ ಬೆಳಕಿಗೆ ಬಂದಿದ್ದು ಕಳ್ಳರು ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ। ಗದಗದಲ್ಲಿ ಮನೆಗಳಲ್ಲಿನ ಬೆಳ್ಳಿ ಬಂಗಾರ ಕದಿತ ಇದ್ದ ಕಳ್ಳರನ್ನ ಬಂಧಿಸುವಲ್ಲಿ ಲಕ್ಷ್ಮೇಶ್ವರ ಪೊಲೀಸರು ಯಶಸ್ವಿ ಆಗಿದ್ದಾರೆ। ಹನುಮಂತ ಟೋಳೆಪ್ಪ ಕುಂಚಿ ಕೊರವರ್ ಮಂಜುನಾಥ ಲಕ್ಷ್ಮಣ್ ಕಲ್ಲವಡ್ಡರ ಎಂಬ ಆರೋಪಿಗಳು ಲಕ್ಷ್ಮೇಶ್ವರ ಪಟ್ಟಣದವರಾಗಿದ್ದು ಇದೀಗ ಪೊಲೀಸರ ಅಧಿಕಾರಿಯಾಗಿದ್ದಾರೆ। ತಾಲೂಕಿನ ರಾಮಗಿರಿ ಪುಟ್ಟಗಾಂ ಬಡ್ನಿ ಗ್ರಾಮದಲ್ಲಿ ಸುಮಾರು 1,06,500 ರೂಪಾಯಿ ಮೌಲ್ಯದ ಬೆಳ್ಳಿ 1,39,000 ರೂಪಾಯಿ ಮೌಲ್ಯದ ಬಂಗಾರವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ। ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ। ಬಾಗಲಕೋಟೆಯ ನವನಗರದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ಗುಬ್ಬಚ್ಚಿ ಮರಿಯೊಂದು ಹೆಡ್ ಕಾನ್ಸ್ಟೇಬಲ್ ಎದುರಿಗೆ ಕುಳಿತುಕೊಂಡಿರುವ ದೃಶ್ಯ ವೈರಲ್ ಆಗಿದೆ। ಮುಖಭಾವದಲ್ಲಿ ಗುಬ್ಬಚ್ಚಿ ಮರಿಯೊಂದು ಪೊಲೀಸ್ ಠಾಣೆಗೆ ದೂರು ಕೊಡಲೆಂದು ಬಂದಿದ್ದೀಯಾ ಬಂದಿದ್ದೀಯಾ ಅಂತ ಸಿಬ್ಬಂದಿಗಳಿಂದ ಆಚರಿಸಿಗೊಳಿಸಿದೆ। ಯಾರ ಮೇಲೆ ದೂರು ಕೊಡಲು ಬಂದಿದ್ದೀಯಾ ಎಂದು ಹೆಡ್ ಕಾನ್ಸ್ಟೇಬಲ್ ವಿಜಯಲಕ್ಷ್ಮಿ ಎಂಬುವರು ಮುದ್ದಾಗಿ ಪ್ರಶ್ನೆ ಮಾಡಿದ್ದಾರೆ। ಸದ್ಯ ಈ ದೃಶ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ। ಬಾಗಲಕೋಟೆಯಲ್ಲಿ ಕಲ್ಲು ಕ್ವಾರಿ ಸ್ಫೋಟದಲ್ಲಿ ಬಾಲಕ ಸಾವು ಪ್ರಕರಣ ಸಂಬಂಧ ಕ್ರಷರ್ ಮಾಲೀಕರಿಪರ ವಿರುದ್ಧ ದೂರು ದಾಖಲಿಸೋಕೆ ಜಿಲ್ಲಾ ಬಾಲಕಾರ್ಮಿಕ ಇಲಾಖೆ ಮುಂದಾಗಿದೆ। ಜೂನ್ 29 ರಂದು ಬಾದಾಮಿ ತಾಲೂಕಿನ ನರೇನೂರು ಗ್ರಾಮದಲ್ಲಿರುವ ಕಲ್ಲು ಕ್ವಾರಿಯಲ್ಲಿ ಈ ಘಟನೆ ನಡೆದಿತ್ತು। ಕಲ್ಲು ಸ್ಫೋಟದ ವೇಳೆ ರಮೇಶ ರಂಗಪ್ಪ ನಂತ್ಯಾಳ ಎಂಬ 16 ವರ್ಷದ ಬಾಲಕಾರ್ಮಿಕ ಮೃತಪಟ್ಟಿದ್ದ। ಬಾಲ್ಯಾವಸ್ಥೆಯ ಕಾರ್ಮಿಕ ಕಾಯ್ದೆಯ ಉಲ್ಲಂಘನೆ ಅನ್ವಯ ಅದ್ವಿಕಾ ಸ್ಟೋನ್ ಕ್ರಷರ್
ಹನುಮನಗಿರಿ ಮಾಲೀಕ ಲಾಕುಪತಿ ಹನುಮಂತಪ್ಪ ಹೊಸಕೋಟ ಮತ್ತು ಸದರಿ ಕ್ರಷರ್ ಅನ್ನು ಖರೀದಿ ಮಾಡಿಕೊಂಡಿರುವ ನರಿನೂರು ಗ್ರಾಮದ ಮಾಲೀಕ ಮಲ್ಲಪ್ಪ ಭರಮಪ್ಪ ಪೂಜಾರಿ ಈ ಇಬ್ಬರು ವಿರುದ್ಧ ಕೆರೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ। ಮಾದಪ್ಪನ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರ ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಿದೆ। ಇತ್ತೀಚಿನ ದಿನಗಳಲ್ಲಿ ಮಾದಪ್ಪನ ದರ್ಶನಕ್ಕೆ ಬರುವವರ ಸಂಖ್ಯೆ ಹೆಚ್ಚಿದ್ದು ಪ್ರಾಧಿಕಾರದಿಂದ ಸಾರಿಗೆ ವ್ಯವಸ್ಥೆ ಕಲ್ಪಿಸಿದೆ। ಪ್ರಾಧಿಕಾರದ ಕಾರ್ಯದರ್ಶಿ ಗೀತಾ ಹುಡೈದ ಹಾಗೂ ಸಾಲೂರು ಮಠದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಗಳು ಬಸ್ಗಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು। ಇನ್ನು ಬಸ್ಗಳು ಕೊಳ್ಳಿಗಾಲ ಚಾಮರಾಜನಗರದಿಂದ ಸಂಚರಿಸಲಿದ್ದು ಬೆಂಗಳೂರು ರಾಮನಗರ ಮಂಡ್ಯ ಕಡೆಯಿಂದ ಬರುವ ಭಕ್ತರಿಗೆ ಮತ್ತಷ್ಟು ಅನುಕೂಲವಾಗಲಿದೆ। ಚಾಮರಾಜನಗರ ಜಿಲ್ಲೆಯ ಹನೂರಿನ ಏಕಲವ್ಯ ವಸತಿ ಶಾಲೆಗೆ ನುಗ್ಗಿದ ನಾಗರಹಾವನ ಉರುಗ ರಕ್ಷಕ ಮಧು ಸುರಕ್ಷಿತವಾಗಿ ಹಿಡಿದು ರಕ್ಷಿಸಿದ್ದಾರೆ। ಇದರಿಂದ ವಿದ್ಯಾರ್ಥಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ। ಕೊಠಡಿಯೊಳಗೆ ಹಾವು ನುಗ್ಗಿರುವುದನ್ನು ಅರಿತ ಶಿಕ್ಷಕರು ಮಧು ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ। ಕೂಡಲೇ ಸ್ಥಳಕ್ಕೆ ಬಂದ ಮಧು ಆ ಟೇಬಲ್ ಕೆಳಗೆ ಅಡಗಿದ್ದ ಹಾವನ್ನ ಹಿಡಿದು ಡಬ್ಬಿಗೆ ಹಾಕಿದ್ದಾರೆ। ಆ ಬಳಿಕ ಮಕ್ಕಳಿಗೆ ಹಾವಿನ ಕುರಿತು ಅರಿವು ಮೂಡಿಸಿದ್ದಾರೆ। ಮಕ್ಕಳು ಸಹ ರಕ್ಷಿಸಿದ ಹಾವನ್ನ ಉತ್ಸುಕರಾಗಿ ನೋಡಿದ್ದಾರೆ। ಬಳಿಕ ರಕ್ಷಣೆ ಮಾಡಿದ ಹಾವನ್ನ ಕಾಡಿಗೆ ಬಿಡಲಾಗಿದೆ। ಶಾಲೆಗೆ ಮೂಲ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ಶಾಲೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಸರಗುಪ್ಪ ತಾಲೂಕಿನಲ್ಲಿ ನಡೆದಿದೆ। ಇಲ್ಲಿನ ತೆಕ್ಕಲಕೋಟೆಯ ಬೋಯಕೆರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಯಂ ಮುಖ್ಯ ಗುರುಗಳು ಇಲ್ಲ, ಅತಿಥಿ ಶಿಕ್ಷಕರೇ ಕಾರ್ಯನಿರ್ವಹಿಸುತ್ತಾ ಇದ್ದು ಸಂಪೂರ್ಣವಾಗಿ ತರಗತಿಗಳು ನಡೀತಾ ಇಲ್ಲ, ಇನ್ನು ಶಾಲೆಯಲ್ಲಿ ಕುಡಿಯುವ ನೀರಿಗಾಗಿ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ, ಆದ್ದರಿಂದ ಗ್ರಾಮಸ್ಥರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬೀಗ ಜಡಿದು ಪ್ರತಿಭಟಿಸಿದ್ದಾರೆ। ಕೇಂದ್ರ ರಸಗೊಬ್ಬರ ಸಚಿವರ ತವರು ಜಿಲ್ಲೆಯಲ್ಲಿ ನಕಲು ರಸಗೊಬ್ಬರ ಮಾರಾಟ ಮಾಡ್ತಾ ಇದ್ದ ಅಡ್ಡೆ ಮೇಲೆ ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ। ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಹೊರವಲಯದಲ್ಲಿ ಸಂಗ್ರಹಿಸಿಡಲಾದ ನಕಲು ಗೊಬ್ಬರದ ಮಾರಾಟ ಗೋದಾಮಿನ ಮೇಲೆ ದಾಳಿ ನಡೆಸಲಾಗಿದೆ। ಸುಮಾರು 1,88,000 ರೂಪಾಯಿ ಮೌಲ್ಯದ ದಾಸ್ತಾನು ಮೇಲೆ ದಾಳಿ ಮಾಡಿ ನಕಲು ಮಾರಾಟಗಾರರ ಮೇಲೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ। ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ 24 ಗಂಟೆಯಲ್ಲಿ ಆಯುಕ್ತರ ಬದಲಾವಣೆ ಮಾಡಲಾಗಿದೆ। ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಂಡಿ ಭರತ್ ಎಸ್ ಅವರನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾಗಿ ನೇಮಿಸಿ ಆದೇಶಿಸಲಾಗಿತ್ತು। ಸರ್ಕಾರದ ಆದೇಶದಂತೆ ಐಎಎಸ್ ಅಧಿಕಾರಿ ಭರತ್ ಎಸ್ ಅವರು ಅಧಿಕಾರ ವಹಿಸಿಕೊಂಡಿದ್ದರು। ಇನ್ನು ದಿಢೀರನೇ ಈಶ್ವರ ಉಳ್ಳಾಗಡ್ಡಿಯವರನ್ನ ಪಾಲಿಕೆ ಆಯುಕ್ತರಾಗಿ ನೇಮಕ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದ್ದಾರೆ। ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ನಾಪೋಕ್ಲು ಸಮೀಪದ ಮರಂದೋಡ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳದಿಂದ ಗ್ರಾಮಸ್ಥರು ನಲುಗುವಂತಾಗಿದೆ। ಕಳೆದ ಕೆಲವು ದಿನಗಳಿಂದ ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳು ತೋಟಗಳಿಗೆ ನುಗ್ಗಿ ಕಾಫಿ, ಅಡಿಕೆ, ತೆಂಗು, ಬಾಳೆ, ಅನಾನಸ್ ಗಿಡಗಳನ್ನು ಧ್ವಂಸ ಪಡಿಸ್ತಾ ಇವೆ. ಇಷ್ಟಕ್ಕೆ ತೃಪ್ತಿಯಾಗದ ಕಾಡಾನೆಗಳು ಗ್ರಾಮದ ನಿವಾಸಿಗಳ ಮನೆ ಬಳಿ ಅಡ್ಡಾಡಿ ಕಿಟಕಿಯಿಂದ ಮನೆಯೊಳಗಿದ್ದ ಮಕ್ಕಳ ಸಮವಸ್ತ್ರಗಳನ್ನು ಕೆತ್ತೆಸೆದು ತುಳಿದು ಹಾಕಿದೆ. ಇನ್ನು ಕತ್ತಲಾಗ್ತಾ ಇದ್ದಂತೆ ಗ್ರಾಮದಲ್ಲಿ ಜೀವ ಭಯದಿಂದ ಓಡಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಟ್ಟಿಗೆ ಖರೀದಿ ನೆಪದಲ್ಲಿ ಬಂದ ದುಷ್ಕರ್ಮಿಗಳು ಉದ್ಯಮಿಯನ್ನ ಕಿಡ್ನಾಪ್ ಮಾಡಿರುವ ಘಟನೆ ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ನಡೆದಿದೆ. ಉದ್ಯಮಿ ಟೆಂಬರ್ ಬಾಬುವನ್ನ ಕಿಡ್ನಾಪ್ ಮಾಡಿದ ದುಷ್ಕರ್ಮಿಗಳು ನಂತರ ಬಾಬು ಮಗನಿಗೆ ಫೋನ್ ಮಾಡಿ 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ನೆಲಮಂಗಲದ ತಿಪ್ಪಗುಂಡನಹಳ್ಳಿ ಡ್ಯಾಂನಲ್ಲಿ ನೀರು ಕಡಿಮೆಯಾಗದಂತೆ ಚೋಳರ ಆಳ್ವಿಕೆ ಕಾಲದಲ್ಲಿ ನಿರ್ಮಾಣ ಮಾಡಿದ್ದ ಸೋಮನಾಥೇಶ್ವರ ದೇವಾಲಯದ ಗೋಪುರ ಕಾಣತೊಡಗಿದೆ. ತಿಪ್ಪಗುಂಡನಹಳ್ಳಿ ಡ್ಯಾಂ ನಿರ್ಮಾಣದ ನಂತರ ಹಿನ್ನೀರಿನಲ್ಲಿ ದೇವಾಲಯವು ಜಲಾವೃತಗೊಂಡಿತ್ತು. ಪ್ರತಿ ವರ್ಷವೂ ಗ್ರಾಮದಲ್ಲಿ ಪೂಜೆ ಮಾಡ್ತಾ ಇದ್ದ ದೈವದ ಗೋಪುರ ಮತ್ತೆ ಕಣ್ಣಿಗೆ ಕಂಡಿರುವುದು ಗ್ರಾಮಸ್ಥರಲ್ಲಿ ಸಂತಸವನ್ನು ಉಂಟುಮಾಡಿದೆ. ಮನೆಯಲ್ಲಿ ಮೊಸಳೆ ಪ್ರತ್ಯಕ್ಷವಾದ ಘಟನೆ ರಾಯಚೂರು ಶಕ್ತಿನಗರದ ಜನತಾ ಕಾಲೋನಿಯಲ್ಲಿ ನಡೆದಿದೆ. ಮನೆಯ ಕೋಣೆಯೊಂದರಲ್ಲಿ ಅವಿತು ಕುಳಿತಿದ್ದ ಮೊಸಳೆ ಬೆಳಗ್ಗೆ ಮನೆಯಿಂದ ಹೊರಗೆ ಬಂದ ಕುಟುಂಬಸ್ಥರಿಗೆ ಶಾಕ್ ನೀಡಿದೆ. ಬಳಿಕ ಸ್ಥಳೀಯರು ಮೊಸಳೆ ಬಾಯಿಗೆ ಹಗ್ಗ ಹಾಕಿ ದಾಳಿ ಮಾಡದಂತೆ ಸೆರೆ ಹಿಡಿಯಲಾಗಿದೆ. ಬಳಿಕ ಮಾಹಿತಿ ತಿಳಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮೊಸಳೆಯನ್ನು ವಶಕ್ಕೆ ಪಡೆದಿದ್ದಾರೆ.
ಬೀದರ್ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಳೆದ 2 ದಿನಗಳಿಂದ ಕರೆಂಟ್ ಇಲ್ಲದೆ ಸಾರಿಗೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 2 ದಿನಗಳಿಂದ ವಿದ್ಯುತ್ ಮೈನ್ ವೈರ್ ಸುಟ್ಟ ಹಿನ್ನೆಲೆ ಬಸ್ ನಿಲ್ದಾಣದಲ್ಲಿ ಕರೆಂಟ್ ಇಲ್ಲದಂತಾಗಿದೆ. ಹೀಗಾಗಿ 2 ದಿನಗಳಿಂದ ಕಂಪ್ಯೂಟರ್ಗಳು ಆಫ್ ಆಗಿ ಟಿಕೆಟ್ ಬುಕಿಂಗ್ ಮಾಡಲಾಗದೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಕಳೆದ 2-3 ತಿಂಗಳಿಂದ ಹೊಸದುರ್ಗ ತಾಲ್ಲೂಕಿನಲ್ಲಿ ಕಡಿಗಳ ಹಾವಳಿ ಹೆಚ್ಚಾಗಿದ್ದು ಹಗಲು ಹೊತ್ತಲ್ಲೇ ಮನೆಯ ಬಾಗಿಲಿನಲ್ಲೇ ಕಡಿಗಳು ಪ್ರತ್ಯಕ್ಷವಾಗ್ತಾ ಇವೆ. ಮಕ್ಕಳು, ವೃದ್ಧರು, ರೈತರು ಮನೆಯಿಂದ ಹೊರಬರಲು ಭಯಪಡುವ ಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರೋದಕ್ಕೆ ಮಹಿಳೆಯರು ಬೀದಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೂಡಲೇ ಅರಣ್ಯ ಇಲಾಖೆ ಕಡಿಗಳ ಹಾವಳಿಗೆ ಬ್ರೇಕ್ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಶಕ್ತಿ ಯೋಜನೆಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ವೀಕೆಂಡ್ ಬಂದ್ರೆ ಸಾಕು, ಧಾರ್ಮಿಕ ಕ್ಷೇತ್ರ, ಪ್ರವಾಸಿ ತಾಣಗಳಿಗೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಹುಬ್ಬಳ್ಳಿಯಲ್ಲಿ ಶಕ್ತಿ ಯೋಜನೆ ಲಾಭ ಪಡೆಯಲು ವ್ಯಕ್ತಿಯೊಬ್ಬರು ಬುರ್ಕಾ ಧರಿಸಿ ಬಸ್ ಹತ್ತಿದ್ದಾರೆ. ಈ ವೇಳೆ ಆತ ಸಿಕ್ಕ ಬಿದ್ದಿದ್ದಾನೆ. ಸಂಶಿ ಬಸ್ ನಿಲ್ದಾಣದಲ್ಲಿ ಬುರ್ಕಾ ಹಾಕೊಂಡು ಓಡಾಡ್ತಾ ಇದ್ದ ವ್ಯಕ್ತಿಯನ್ನ ಸ್ಥಳೀಯರು ಹಿಡಿದು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ತಾನು ಭಿಕ್ಷಾಟನೆಗೆ ಬುರ್ಕಾ ಧರಿಸಿರುವುದಾಗಿ ಹೇಳಿದ್ದಾನೆ. ಧಾರವಾಡ ಜಿಲ್ಲೆಯಲ್ಲಿ ರೈತರು ಕಳಪೆ ಬೀಜದಿಂದ ಕಂಗೆಟ್ಟಿದ್ದಾರೆ. ನವಲಗುಂದ ತಾಲೂಕಿನ ಶಿರಕೋಳ ಗ್ರಾಮದ ಮಲ್ಲಿಕಾರ್ಜುನ ಗಾಣದ ಮನಿ ಎಂಬ ರೈತ ಸೂಪರ್ ಕಾಟ್ ಎಂಬ ಹತ್ತಿಯ ಬೀಜವನ್ನ ತಂದು ತನ್ನ 2.5 ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ. ಬಿತ್ತನೆ ಮಾಡಿ ಬೀಜಕ್ಕೆ ಬೋರ್ವೆಲ್ ಮುಖಾಂತರ ನೀರು ಕೂಡ ಹಾಯಿಸಿದ್ದ. ಆದರೆ ಕಳಪೆ ಹತ್ತಿ ಬೀಜವಾದ್ದರಿಂದ ಬೆಳೆ ಸರಿಯಾಗಿ ಬಾರದೆ ರೈತ ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಸುತ್ತಮುತ್ತಲು ಕಳೆದ 2-3 ದಿನಗಳಿಂದ ಮಳೆಯಾಗದ ಪರಿಣಾಮ ಜಮೀನಿನಲ್ಲಿ ರೈತರು ಬಿತ್ತನೆ ಕಾರ್ಯ ಶುರು ಮಾಡಿದ್ದಾರೆ. ಕಳೆದ ತಿಂಗಳು ಮುಂಗಾರಿಗಾಗಿ ಕಾದರೂ ಮಳೆಯಾಗಿರಲಿಲ್ಲ. ಆದರೆ ಕಳೆದ 2-3 ದಿನಗಳಿಂದ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಅಲ್ಪ ಮಳೆಯಾಗಿದೆ. ಅಲ್ಪ ಮಳೆಯಾದ ಕಾರಣ ರೈತರು ಹದ ಮಾಡಿಟ್ಟಿದ್ದ ಜಮೀನಿನಲ್ಲಿ ಈಗ ಸಜ್ಜೆ, ತೊಗರಿ, ಸೂರ್ಯಕಾಂತಿ ಬಿತ್ತನೆ ಕಾರ್ಯವನ್ನು ಚುರುಕುಗೊಳಿಸಿದ್ದಾರೆ. ಗದಗದಲ್ಲಿ ರೈತರಿಗೆ ಪರಿಹಾರ ನೀಡದೆ ಒಕ್ಕಲೆಬ್ಬಿಸಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ನಿರ್ಮಿಸಿರುವುದಾಗಿ ಆರೋಪ ಕೇಳಿಬಂದಿದೆ. ಆರ್ಡಿಪಿಆರ್ ವಿಶ್ವವಿದ್ಯಾಲಯ ಸ್ಥಾಪನೆಗೂ ಮೊದಲಿನಿಂದಲೂ ಹಕ್ಕುಪತ್ರ ನೀಡಲು ಮನವಿ ಮಾಡಿದ್ದೇವೆ. ಆದರೆ ಜಿಲ್ಲಾಡಳಿತ ಕ್ಯಾರೇ ಅಂದಿಲ್ಲ. ಇದು ಬಡ ರೈತ ಕುಟುಂಬಕ್ಕೆ ಮಾಡಿದ ಅನ್ಯಾಯ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪರಿಹಾರ ಸಿಗೋವರೆಗೂ ಕೂಡ ಗದಗ ಜಿಲ್ಲಾಡಳಿತ ಭವನದ ಮುಂದೆಯೇ ಅಡುಗೆ ಮಾಡಿ ಧರಣಿ ನಡೆಸುವುದಾಗಿ ರೈತರು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ಸಮೀಪದ ಚಿಕ್ಕ ಬೆದರುಕಲ್ ಗ್ರಾಮದಲ್ಲಿ ಸಾರ್ವಜನಿಕರು ಓಡಾಡುವ ರಸ್ತೆಯಲ್ಲಿ ಖಾಸಗಿ ಡೆವಲಪರ್ಸ್ ಡ್ರೈನೇಜ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಖಾಸಗಿ ಡೆವಲಪರ್ಸ್ ಸುಮಾರು 25 ಎಕರೆಗಳಲ್ಲಿ ವಿಲ್ಲಾಗಳನ್ನು ನಿರ್ಮಾಣ ಮಾಡಿದ್ದು ಇದರಲ್ಲಿ ಒಳಚರಂಡಿ ವ್ಯವಸ್ಥೆಗಾಗಿ ಇದೀಗ ಸಾರ್ವಜನಿಕರು ಓಡಾಡುವ ರಸ್ತೆಯಲ್ಲಿ ಅನಧಿಕೃತವಾಗಿ ಗುಂಡಿ ತೆಗೆದು ಡ್ರೈನೇಜ್ ನಿರ್ಮಾಣ ಮಾಡಲು ಹೊರಟಿದ್ದಾರೆ. ಈ ವಿಚಾರವಾಗಿ ಗ್ರಾಮಸ್ಥರು, ನಗರಸಭೆ ಆಯುಕ್ತರು ಹಾಗೂ ಪೊಲೀಸ್ ಠಾಣೆ ಇಲಾಖೆಗೆ ದೂರು ನೀಡಿದ್ರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ ಸುರಿಯುವ ಮಳೆಯನ್ನ ಲೆಕ್ಕಿಸದೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ಸೆಮಿಸ್ಟರ್ ಪರೀಕ್ಷೆ ಶುಲ್ಕ ದುಬಾರಿ ಸೇರಿದಂತೆ ವಿದ್ಯಾರ್ಥಿ ವೇತನ ವ್ಯವಸ್ಥೆಯಲ್ಲಿ ಹಲವು ದೋಷಗಳಾಗಿವೆ. ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಫಲಿತಾಂಶವನ್ನ ಯುಯುಸಿಎಂಎಸ್ ವಿಳಂಬ ಮಾಡಿದೆ. ಇದನ್ನು ಕೂಡಲೇ ಪರಿಹರಿಸಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಹಾಸನದ ಕೋಗೋಡು ಗ್ರಾಮದಲ್ಲಿ ಕಾಡಾನೆಗಳ ಹಿಂಡಿನ ದಾಳಿಗೆ ಬೆಳೆಯುವ ಹಂತದಲ್ಲಿದ್ದ 2 ಎಕರೆ ಪ್ರದೇಶದ ಕಾಫಿ ತೋಟ ಹಾಗೂ ಬಾಳೆ ಸಂಪೂರ್ಣವಾಗಿ ನಾಶವಾಗಿದೆ. ಗ್ರಾಮದ ಪೂರ್ಣೇಶ್ ಎಂಬುವರ ಕಾಫಿ ತೋಟದಲ್ಲಿ 18 ಕಾಡಾನೆಗಳು ಹಿಂಡು ಬೀಡುಬಿಟ್ಟಿದ್ದು ತೋಟದಲ್ಲೆಲ್ಲ ಓಡಾಡಿ ಕಾಫಿ ಗಿಡಗಳನ್ನು ನಾಶ ಮಾಡಿವೆ. ಅಲ್ಲದೆ ಕಾಫಿ ಗಿಡಗಳಿಗೆ ಔಷಧಿ ಹೊಡೆಯಲು ಡ್ರಮ್ಗಳಲ್ಲಿ ನೀರು ತುಂಬಿಟ್ಟಿದ್ದು ಅದನ್ನು ಕಾಡಾನೆಗಳು ತೊಳೆದು ಹಾಕಿವೆ. ಅಪಾರ ಪ್ರಮಾಣದ ನಷ್ಟದಿಂದ ತೋಟದ ಮಾಲೀಕ ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಆಗಮಿಸಿ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕಾಡಾನೆಗಳನ್ನು ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮುಂಗಾರು ಮಳೆ ಕೈಕೊಟ್ಟಿದ್ದಕ್ಕೆ ಆತಂಕದಲ್ಲಿದ್ದ ರೈತರಿಗೆ ಈಗ ಜಿಂಕೆಗಳ ಕಾಟ ಶುರುವಾಗಿದೆ. ಬಿತ್ತನೆ ಮಾಡಿದ ಹೊಲದಲ್ಲಿ ಜಿಂಕೆಗಳು ಹಿಂಡು ಹಿಂಡಾಗಿ ಆಗಮಿಸ್ತಾ ಇದ್ದು ಬೆಳೆ ಹಾನಿ ಮಾಡ್ತಾ ಇರುವುದು ಹಾವೇರಿ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸದೆ ಇನ್ನು ಚಿಗುರು ಡೆದ ಬೆಳೆಗಳನ್ನ ಜಿಂಕೆಗಳು ನಾಶ ಮಾಡ್ತಾ ಇರುವುದು ಮಳೆಯಿಲ್ಲದೆ ಕಂಗಾಲಾಗಿದ್ದ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ.
ಬೋರ್ವೆಲ್ ಮೂಲಕ ನೀರು ಹರಿಸಿ ಬಿತ್ತನೆ ಮಾಡಿದ ರೈತರು ಜಿಂಕೆಗಳ ಕಾಟದಿಂದ ಬೇಸತ್ತಿದ್ದಾರೆ. ಯಾದಗಿರಿ ತಾಲೂಕಿನ ಯರಗುಳ ಗ್ರಾಮದಲ್ಲಿ ಮಧ್ವಾಚಾರ್ಯರ ಗ್ರಂಥಗಳಿಗೆ ಟೀಕೆ ಬರೆದ ಟೀಕಾಚಾರ್ಯರ ಪೂರ್ವಾರಾಧನೆ ಬಹು ವಿಜೃಂಭಣೆಯಿಂದ ಜರುಗಿದೆ. ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮ ತೀರ್ಥರ ಪಾದಂಗಳವರ ಪೂಜಾ ಕಾರ್ಯ ನೆರವೇರಿಸಿದ್ದಾರೆ. ಇನ್ನು ಆಶೀರ್ವಚನ ನೀಡಿದ್ದಾರೆ. ಸಾವಿರಾರು ಸಂಖ್ಯೆಯ ಭಕ್ತರು ಟೀಕಾರಾಯರ ಗ್ರಂಥ ರಚಿಸಿದ ಗುಹ್ಯ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಮಹಿಳಾ ಪುರುಷ ಭಜನಾ ತಂಡದವರು ಹಾಡುಗಳನ್ನು ಹಾಡಿ ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.